ಈಶ್ವರಪ್ಪ ನಾಮಪತ್ರ ಸಲ್ಲಿಸಲ್ಲ ಸಲ್ಲಿಸಲ್ಲ ಅಂತ ಹೇಳಿದವರಿಗೆ ಇಡೀ ಶಿವಮೊಗ್ಗ ಜಿಲ್ಲೆಯ ಮತದಾರರು ಸರಿಯಾದ ಉತ್ತರವನ್ನು ನಿನ್ನೆ ಕೊಟ್ಟಿದ್ದಾರೆ. ನಾನು ಕೂಡ ನಿರೀಕ್ಷೆ ಮಾಡದೇ ಇರೋಷ್ಟು ಜನ, ವಿಶೇಷವಾಗಿ ಯುವಕರು ಅಂದರೆ ಯುವಶಕ್ತಿ, ನಾರಿ ಶಕ್ತಿ, ರೈತ ಶಕ್ತಿ, ಎಲ್ಲ ಬಡವರು ಕೂಡ ನಿನ್ನೆ ನಿರೀಕ್ಷೆಗೆ ಮೀರಿ ಒಂದು 25-30 ಸಾವಿರಕ್ಕಿಂತ ಹೆಚ್ಚಿಗೆ ಜನ ಬಂದು ಈಶ್ವರಪ್ಪನ ಜೊತೆಗಿದ್ದೇವೆ, ಚುನಾವಣೆಯನ್ನು ಗೆಲ್ಲಿಸ್ತೇವೆ, ಈ ರೀತಿ ಬಂದು ನಾಮಪತ್ರವನ್ನು ಸಂಸದರಿಗೆ ಬೆಂಬಲ ಕೊಟ್ಟಂಥವರೆಲ್ಲರೂ ಕೂಡ ಅಭಿನಂದನೆಗಳು ಸಲ್ಲಿಸ್ತಾ ನಾಮಪತ್ರ ಸಲ್ಲಿಸಲ್ಲ 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 ಅಂತ ಅಪಪ್ರಚಾರ ಮಾಡ್ತಿದ್ದರು. ಅವರ ದಿಕ್ಕಿಗೇನು ಉತ್ತರ ಕೊಡ್ತಾರೆ ನಾನು ಕಾಯ್ತಾ ಇದ್ದೀನಿ. ಇನ್ನೂ ಅಪಪ್ರಚಾರ ಮುಂದುವರೆದಿದೆ. ಮನೆ ವಿಜಯೇಂದ್ರರು ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರು ಹೇಳಿದ್ದಾರೆ, ಇನ್ನೂ ಕಾಲ ಮಿಂಚಿಲ್ಲ, 19ನೇ ತಾರೀಕು ತನಕ ನಾಮಪತ್ರವನ್ನು ನಾಮಪತ್ರ ವಾಪಸ್ ತಗೊಳ್ಳಕ್ಕೆ ಅವಕಾಶಗಳಿದೆ. ಇನ್ನೂ ವಾಪಸ್ ತಗೋತಾರೆ ಅನ್ನೋದು ಮತ್ತು ಗೊಂದಲಗೊಳ್ಳನ ನಿರ್ಮಾಣ ಮಾಡ್ತಿದ್ದಾರೆ. ಮತ್ತು ಇನ್ನೂ ಕೆಲವರು ಹೇಳ್ತಾ ಇದ್ದಾರೆ ಈಶ್ವರಪ್ಪನವರು MLC ಮಾಡ್ತಾರಂತೆ, ವಿರೋಧ ಪಕ್ಷ ನಾಯಕರು ಮಾಡ್ತಾರೆ ಅಂತ. ಈ ರೀತಿ ಅಪಪ್ರಚಾರಗಳಿಗೆ ನಾನು ಯಾವುದೇ ಕಾರಣಕ್ಕೂ ಒಗ್ಗಲ್ಲ. ನಾವೇನು ತೀರ್ಮಾನ ಮಾಡಿದ್ದೀವಿ ಇವತ್ತೇನು, ನಿನ್ನೆ ನಾಮಪತ್ರ ಸಲ್ಲಿಸಕ್ಕೆ ಬಂದಂಥ 25-30 ಸಾವಿರ ಜನಕ್ಕೆ ಇಡೀ ಜಿಲ್ಲೆಯಲ್ಲಿ ಈಶ್ವರಪ್ಪ ಚುನಾವಣೆ ನಿಲ್ಲಬೇಕು ಅಂತ ಅಪೇಕ್ಷೆ ಪಡ್ತಿರೋರಿಗೆ, ಅವರೆಲ್ಲರೂ ಕೂಡ ನನ್ನ ಬೆನ್ನ ಹಿಂದೆ ನಿಂತು ಮುಂದೆ ಹೆಜ್ಜೆ ಇಟ್ಟಂಥವ್ರಿಗೆ ಯಾವ ಕಾರಣಕ್ಕೂ ನಾನು ದ್ರೋಹ ಬಗೆಗಳ ನಾನು ಚುನಾವಣೆ ಸ್ಪರ್ಧೆ ಮಾಡೇ ಮಾಡ್ತೇನೆ. ಅವರೆಲ್ಲರೂ ಕೂಡ ತುಂಬ ವಿಶ್ವಾಸದಿಂದ ಚುನಾವಣೆಗೆ ಪ್ರಚಾರ ಶುರು ಮಾಡಿದ್ದಾರೆ. ಯಾಕೆ ಇನ್ನೂ ಕೆಲವರಿಗೆ ಗೊಂದಲ ಇವ್ರ ಮಾತುಗಳಿಂದ ಉಂಟಾಗ್ತಾ ಇದೆ, ಇಲ್ಲ ಇನ್ನೂ ವಾಪಸ್ ತಗೊಳಕ್ಕೆ ಸಮಯ ಇದೆ, ನಾಮಪತ್ರ ಹಾಕ್ಬಿಟ್ರೆ ಸಾಕ ವಾಪಸ್ ತಗಿಸ್ತಾರೆ ಅಂತ ಕೆಲವರು, ಇನ್ನು ಕೆಲವರು MLC ಮಾಡ್ತಾರೆ, ವಿರೋಧ ಪಕ್ಷ ನಾಯಕ ಮಾಡ್ತಾರೆ. ಚುನಾವಣೆ ಗೆದ್ಮೇಲೆ ಗೊತ್ತಾಯ್ತು, ಇಲ್ಲ ಪಾಪ ಅವ್ರಿಗೆ ಗೊತ್ತಿರ್ಲಿಕ್ಕಿಲ್ಲ. ಶಿವಮೊಗ್ಗ ಜಿಲ್ಲೆಗೆ ರಾಜ್ಯ ಜನಕ್ಕೆ ಈಶ್ವರಪ್ಪ ಇರೋದು ಗೊತ್ತು. ರಾಧಾಮೋಹನ್ ಅಗರ್ವಾಲ್ ಬಗ್ಗೆ ನಂಗೆ ತುಂಬ ಗೌರವ ಇದೆ. ಅವ್ರು ಯೋಗಿ ಆದಿತ್ಯನಾಥ್ಗೆ ಅವ್ರು ಸೀಟ್ ಬಿಟ್ಕೊಟ್ಟವ್ರು, ಅರ್ಥ ಆಯ್ತಲ್ಲ. ಅವ್ರು ಪಾಪ ನಾನು BJP ಚುನಾವಣೆ ನಿಂತಿಲ್ಲ ಅನ್ನೋದು ಸ್ವಲ್ಪ ಅವ್ರ ನೋವು ಇರ್ಬೋದು. ನಮ್ಮನೆಗೂ ಬಂದಿದ್ರು, ನಮ್ಮನೆ ಯಾಕೆ ಬಂದ್ರು ಹಾಗಾದ್ರೆ, ನಮ್ಮನೆ ಬಂದಾಗ ಈಶ್ವರಪ್ಪ ಇರೋದು ಗೊತ್ತಿರ್ಲಿಲ್ವಾ? ನಾನು ದೊಡ್ಡವ್ರ ಬಗ್ಗೆ ಟೀಕೆ ಮಾಡಲ್ಲ, ಹೇಳಿದ್ದಕ್ಕೆ ನಾನು ಹೇಳ್ತೇನೆ. ಗೆದ್ದ ಮೇಲೆ ಇದೇ ರಾಧಾಮೋಹನ್ ಅಗರ್ವಾಲ್ ಕರ್ಕೊಂಡು ನರೇಂದ್ರ ಮೋದಿ ಹತ್ರ ಹೋಗ್ತೀನಿ. ನರೇಂದ್ರ ಮೋದಿ ಅವರು ಇರೋದೇ ದೇಶದ ಅಭಿವೃದ್ಧಿಗೆ, ನರೇಂದ್ರ ಮೋದಿ ಇರೋದೇ ರಾಜ್ಯದ ಅಭಿವೃದ್ಧಿಗೆ, ಜಿಲ್ಲೆ ಅಭಿವೃದ್ಧಿಗೆ. ನಾನು MP ಆಗ್ತಿದ್ದಂಗೆನೆ ಹೇಳಂತ ಅವಶ್ಯಕತೆ ಇಲ್ಲ. ಶಿವಮೊಗ್ಗ ನಗರದ ಗಲ್ಲಿ ಗಲ್ಲಿಗಳು ಹೇಳುತ್ತೆ, ಎಲ್ಲ ಸಮಾಜ ಹೇಳುತ್ತೆ ನಾನೇನೇನು ಅಭಿವೃದ್ಧಿ ಮಾಡಿದ್ದೀನಿ ಅಂತ. ಹೆಂಗ ಇಡೀ ಜಿಲ್ಲೆ ಜನಕ್ಕೆ ಗೊತ್ತು ಈಶ್ವರಪ್ಪಗಿದ ತಕ್ಷಣ ನಮ್ಮ ಜಿಲ್ಲೆ ಅಭಿವೃದ್ಧಿ ಮಾಡೇ ಮಾಡ್ತಾರೆ. ಅದನ್ನು ಹೇಳೋಂತ ಅವಶ್ಯಕತೆ ಇಲ್ಲ. ಈಗಿರೋಂಥ ಒಂದು ನಿಮಿಷ ಈಗಿರೋಂಥ ಗೊಂದಲಗಳಿದೆಯಲ್ಲ, ಈ ಗೊಂದಲನ ನಿವಾರಣೆ ಮಾಡ್ತಾ ಇದ್ದೀನಿ. ಯಾರೂ ಕೂಡ ಈಶ್ವರಪ್ಪ ಅಭಿವೃದ್ಧಿ ಮಾಡಲ್ಲ ಅಂತ ಯಾವುದೇ ಜಾತಿ ಯಾವುದೇ ಧರ್ಮದ ಹೇಳೋ ಪ್ರಶ್ನೆ ಬರಲ್ಲ. ಎಲ್ಲ ಜಾತಿಯವರಿಗೆ ಎಲ್ಲ ಗಲ್ಲಿಗಳಿಗೆ ನಾನು ಅಭಿವೃದ್ಧಿ ಮಾಡ್ಕೊಟ್ಟಿದ್ದು ಮಾಡೋಂಥ ವ್ಯಕ್ತಿ ಗೊತ್ತು. ಹಾಗಾಗಿ ಅಭಿವೃದ್ಧಿ ಬಗ್ಗೆ ನಾವು ಯಾಕೆ ಪ್ರಸ್ತಾಪ ಮಾಡ್ತಿಲ್ಲ ಅಂತಂದರೆ, ಗೊತ್ತಿರೋ ಅಂಶವನ್ನು ಮತ್ತೆ ಹೇಳೋಂಥ ಅವಶ್ಯಕತೆ ಇಲ್ಲ. ಯೂರಪ್ಪ ಅಭಿವೃದ್ಧಿ ಹರಿಕಾರ ಗೊತ್ತು ಅವರಿಗೆ. ರಾಘವೇಂದ್ರ ನರೇಂದ್ರ ಮೋದಿ ಏನೇನು ಕೊಟ್ರು, ಕೇಂದ್ರ ಸರ್ಕಾರ ಏನೇನು ಕೊಟ್ರು ಅದಷ್ಟು ಮಾಡಿದ್ದಾರೆ. ನಾನು ನರೇಂದ್ರ MP ಆಗ್ತಿದ್ದಂಗೆ ನರೇಂದ್ರ ಮೋದಿ ಏನು ಕೊಡ್ತಾರೆ, ಕೇಂದ್ರ ಸರ್ಕಾರ ಏನು ಕೊಡ್ತಾರೆ ಅದಷ್ಟು ನಾನು ತೊಗೊಂಬಂದು ಅಭಿವೃದ್ಧಿ ಮಾಡ್ತೇನೆ. ನಾನು ಅದು ಅಭಿವೃದ್ಧಿ ಬಗ್ಗೆ ಯಾಕೆ ಮಾತಾಡ್ತಿಲ್ಲ ಅಂತ ಹೇಳಿದ್ದು ಕೇಳ್ತಿರೋದು. ನಾನು ಹಿಂದೆ ಅನೇಕ ಪ್ರಧಾನಮಂತ್ರಿಗಳಾಗಿದ್ದರು, ಯಾಕಾಗಲಿಲ್ಲ? ಅವಾಗ ಯಾವುದು MPಗಳು ಕಮ್ಮಿ ಇದ್ರೇನು? ಕೇಂದ್ರದ ಪ್ರಧಾನಮಂತ್ರಿ, ಕೇಂದ್ರ ಸರ್ಕಾರ ಏನೇನು ಅಮೌಂಟ್ಗಳು ಕೊಡುತ್ತೆ, ಯೋಜನೆಗಳು ಕೊಡುತ್ತೆ, ಅದನ್ನು ಜಾರಿಗೆ ತರಬೇಕಾದಂಥ ಕರ್ತವ್ಯ MPದು. ಆ ಕರ್ತವ್ಯ ನಾನು ನಿಭಾಯಿಸ್ತೀನಿ, ಅದು ನಮ್ಮ ಜಿಲ್ಲೆ ಜನಕ್ಕೂ ಗೊತ್ತು. ನಾನ್ಯಾಕೆ ಚುನಾವಣೆ ನಿಂತಿರೋದು ಅದನ್ನು ನಾನು ಮತ್ತೆ ಮತ್ತೆ ಕ್ಲಾರಿಫೈ ಮಾಡ್ತೇನೆ. ಅನೇಕರು ನನ್ನ ಹತ್ರ ಬರ್ತಾರೆ, ಹೌದು ಸರ್ ಇಷ್ಟೆಲ್ಲ ಅನ್ಯಾಯ ಆಗಿರೋದು, ಹೌದು, ಮತ್ತೆ ಚುನಾವಣೆ ನಿಲ್ಲಬಾರ್ದಿತ್ತು.
ಈ ಮಾತು ಹೇಳ್ತಾರೆ. ಚುನಾವಣೆ ನಿಲ್ಲಬಾರಿತ್ತು ಅಂತಂದ್ರೆ ಈ ಅನ್ಯಾಯಗಳೆಲ್ಲ ಏನ್ ಪಕ್ಷ ಶುದ್ಧೀಕರಣ ಆಗ್ಬೇಕು ಅಂತ ಅಪೇಕ್ಷೆ ಪಡ್ತಿದ್ರಿ. ಅವ್ರು ಹೇಳಿದಂಗೆ ಹಿಂದುತ್ವದ ಬಗ್ಗೆ ಸ್ಪಷ್ಟತೆ ಬೇಕು, ಅಪ್ಪ ಮಕ್ಕಳಿಂದ ಹೊರಗಡೆ ಬರ್ಬೇಕು ಈ ಪಾರ್ಟಿ, ಇದಕ್ಕೋಸ್ಕರ ಈ ಹೋರಾಟ ಮಾಡ್ತೀನಿ ಅಂತಂದಾಗ ನೀವೊಬ್ಬರೇ ಯಾಕೆ ಮಾಡ್ತಿದ್ರಿ, ಉಳಿದ್ರಲ್ಲೇ ಯಾಕೆ ಮಾಡ್ತಿಲ್ಲ, ಇವರೆಲ್ಲರೂ ನನ್ನ ಹಿಂದಿದ್ದಾರೆ, ಇವರೆಲ್ಲರೂ ದಿನ ಫೋನು ಮಾಡ್ತಾರೆ ಅನೇಕ, ಏನ್ ಪರಿಸ್ಥಿತಿ ಇದೆ ಏನು ಏನ್ ಕತೆ ಅಂತ. ನೆನ್ನೆ ನಾನು ಹೇಳದ ಅವಶ್ಯಕತೆ ಇಲ್ಲ, ನನ್ನ ನಾಮಪತ್ರವನ್ನು ನಿಮ್ಮ ಟಿವಿಗಳಲ್ಲಿ ನೋಡಿದ ತಕ್ಷಣ ಇಡೀ ರಾಜ್ಯದಿಂದ ಜನ ತೀರ್ಮಾನ ಮಾಡಿದರೆ ಈಶ್ವರಪ್ಪ ಗೆದ್ದರು ಅಂತ. ತನ್ನ ಮಗನಿಗೆ ಕಾಂಪಿಟೇಟಿವ್ಸ್ ಬರಬಾರ್ದು, ನಾಳೆ ಮುಖ್ಯಮಂತ್ರಿ ಮಾಡಕ್ ಹೊಂಟಾರಲ್ಲ ಸಿ ಟಿ ರವಿ ಮುಖ್ಯಮಂತ್ರಿ ಆಗದ್ರಲ್ಲಿ ಯಾವ್ದ್ರಲ್ಲಿ ಕಮ್ಮಿ ಇದ್ದಾರೆ? ಮಂತ್ರಿ ಇದ್ದವ್ರನ್ನ ರಾಜೀನಾಮೆ ಕೊಟ್ಟು ಪಕ್ಷ ಸಂಘಟನೆ ಮಾಡುದು ಪ್ರತಾಪ್ ಸಿಂಹ, ಏನ್ ಯಾವ್ದ್ರಲ್ಲಿ ಕಮ್ಮಿ ಇದ್ದಾರೆ? ಹೇಳ್ರು ಪಕ್ಷ ಅಂತ ಅನ್ಕೊಂಡು ಎಂ ಪಿ ಎಲೆಕ್ಷನ್ ಇಲ್ಲದೆ ವಾಪಸ್ ಬಂದಿದ್ದಾರೆ ಬಸವನಗೌಡ ಪಾಟೀಲ್ ಎತ್ತಾಳ್, ಮುಖ್ಯಮಂತ್ರಿ ಆಗಿದ್ರೆ ಯಾರು ಕಮ್ಮಿ ಇದ್ದಾರೆ, ಯಾಕೆ ಪಕ್ಕಕ್ಕೆ ಸರಿಸಿದ್ದಾರೆ? ನನ್ನ ಮಗ ಮುಖ್ಯಮಂತ್ರಿ ಆಗ್ಬೇಕು, ಇವರೆಲ್ಲರೂ ಕೂಡ ಮುಂದೆ ಬಿಟ್ರೆ ನನ್ನ ಮಗ ಖಂಡಿತ ಇವ್ರನ್ನ ಬಿಡಲ್ಲ ಮುಂದುವರೋದಕ್ಕೆ, ಹಂಗಾಗಿ ನಾನೇ ಇವ್ರನ್ನೆಲ್ಲ ಪಕ್ಕಕ್ಕೆ ಸರಿಸ್ಬಿಟ್ಟು ರಗಡೆ ಇಲ್ಲ ಅನ್ನೋಂಥ ಕಾರಣಕ್ಕೆ ಅವರು ಇವ್ರನ್ನೆಲ್ಲ ಉದ್ಧಾರ ಆಗಿ ಬಿಡ್ತಿಲ್ಲ. ಇದೇ ಸಿ ಟಿ ರವಿ ಏನೇನು ಹೇಳಿದ್ರು ಅಂತ ಯಡಿಯೂರಪ್ಪನವ್ರು ಗೊತ್ತು, ಚುನಾವಣೆ ಸೋಲಿಗೆ ಯಾರ್ಯಾರು ಕಾರಣ ಅನ್ನೋದನ್ನ ಸಿ ಟಿ ರವಿ ಬಹಿರಂಗವಾಗಿ ಹೇಳಿದ್ದಾರೆ. ಹೊಂದಾಣಿಕೆ ರಾಜಕಾರಣ ಇಬ್ರು ಮುಖ್ಯಮಂತ್ರಿಗಳು ಮಾಡ್ಕೊಂಡಿದ್ದಾರೆ ಕಾಂಗ್ರೆಸ್ ಜೊತೆಗೆ ಅಂತ ಸಿ ಟಿ ರವಿ, ಅದೇ ರೀತಿ ಪ್ರತಾಪ್ ಸಿಂಹ ಹೇಳಿದ್ದಾರೆ ನಿಮ್ಮ ಪತ್ರಿಕೆಗಳಲ್ಲಿ ಬಂದಿದೆ. ಈ ವಿಧಿ ಇಲ್ಲದೆ ನನ್ನ ಮಗನಿಗೂ ಹೇಳಿದ್ರು, ನಿಮ್ಗೆ ಎಂ ಪಿ ಮಾಡ್ತೀನಿ, ನಿನಗೆ ನಾನೇ ಓಡಾಡಿ ಗೆಲ್ಲಿಸ್ತೀನಿ ಮಾಡಿದ್ರಲ್ಲ, ಅದೇ ಮಾಡ್ತಾರೆ ಸಿ ಟಿ ರವಿ ಕೂಡ. ಯಾವ ದೊಡ್ಡ ಸ್ಟಾರ್ ಪ್ರಚಾರಕ ಬರ್ತಾನೆ, ಸಿನಿಮಾ ನಟ ಬರ್ತಾನೆ, ನೀವು ಬಂದಿದ್ದು ಕರೆದಿಲ್ಲ, ಅವರವರೇ ಬಂದರು. ಹಾಗೆ ಮೋದಿ ಬಂದಿದ್ದು, ಮೋದಿ ಬರ್ತಾರೆ ಅಂತ ಕರೆದಿರಲಿಲ್ಲ, ಕರೆಕ್ಟಾ? ಆ ಮೋದಿ ಕೂಡ ಬರ್ತಾರೆ ಅನ್ನೋದು ನಾವು ಯಾರಿಗೂ ಹೇಳಿರಲಿಲ್ಲ, ಅವರೇ ತುಂಬಾ ಸಂತೋಷದಿಂದ ಬಂದರು. ನಾವು ಮೋದಿ ಇದ್ದಾಗ ಇದ್ದು ನನಗೂ ಆಶ್ಚರ್ಯ ಆಯ್ತು, ಯಾರಪ್ಪ ಇವರು ಅಂತ. ಆ ಮೋದಿ ನೋಡಿದ ತಕ್ಷಣ ನಂಗೂ ಖುಷಿ ಆಯ್ತು, ಆಶ್ಚರ್ಯನೂ ಆಯ್ತು. ಅವ್ರು ನಿತ್ವ ಅಂತ ಹೇಳಿದ್ರು, ಸ್ವತಃ ಮೋದಿ ನಿತ್ವ ಅಂತ ಈ ಮೋದಿ ಹೇಳಿದ್ರು. ಆ ಮೋದಿ ಮನಸ್ಸಲ್ಲಿದೆ ನಿತ್ಕೋಬೇಕು, ಈ ಒಂದು ಕುಟುಂಬ ರಾಜಕಾರಣ ಮುಗಿಸ್ಬೇಕು ಅಂತ ಆ ಮೋದಿಗೂ ಆಸೆ ಇದೆ. ಅದಕ್ಕೋಸ್ಕರ ವಾಪಸ್ ತಗೊಂತೀವಿ ನಿಮಿಷ ಹೇಳಿಲ್ಲ, ಅಮಿತ್ ಶಾನು ಹೇಳಿಲ್ಲ, ಮೋದಿನೂ ಹೇಳಿಲ್ಲ. ಅವ್ರಿಗೆ ಆಸೆ ಈ ಕುಟುಂಬದ ಅಪ್ಪ ಮಟ್ಟ ಈ ಮಕ್ಕಳಿಗೆ ಹಿಡಿದಿಂದ ತಪ್ಪಿಸ್ಬೇಕು. ಬರ್ಕೊಳ್ಳಿ ಈ ಚುನಾವಣೆಯಲ್ಲಿ ರಾಘವೇಂದ್ರ ಸೋಲ್ತಾರೆ, ಈ ಚುನಾವಣೆ ಮುಗಿತಿದ್ದಂಗೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ವಿಜೇಂದ್ರ ರಾಜೀನಾಮೆ ಕೊಡ್ತಾರೆ. ಇಡೀ ಕರ್ನಾಟಕ ರಾಜ್ಯದ ನೊಂದ ಕಾರ್ಯಕರ್ತರ ಅಭಿಪ್ರಾಯಕ್ಕೆ ಅಲ್ಲಿ ಮೊದಲೇ ಜಯ ಸಿಗುತ್ತೆ. ಹಿಂದುತ್ವವಾದಿಗಳಿಗೆ ಚುನಾವಣೆ ಮುಗಿತಿದ್ದಕ್ಕೆ ಗೌರವ ಸಿಗುತ್ತೆ. ಭಾರತೀಯ ಜನತಾ ಪಾರ್ಟಿಯಲ್ಲಿರುವಂತಹ ಶುದ್ಧೀಕರಣದ ವ್ಯವಸ್ಥೆ ಚುನಾವಣೆ ಮುಗಿತಿದ್ದಂಗೆ ಆರಂಭ ಆಗುತ್ತೆ. ಈ ಮೂರು ವಿಶ್ವಾಸ ಇಟ್ಕೊಂಡ್ರೆ ಚುನಾವಣೆ ನಿಲ್ತಾರೆ. ಚುನಾವಣೆ ನಾನು ನಿಲ್ದಿದ್ದಿದ್ರೆ ಇದು ರಾಜ್ಯದಲ್ಲಿ ಚರ್ಚೆ ಆಗ್ತಿರ್ಲಿಲ್ಲ. ಚುನಾವಣೆ ನಾನು ನಿಂತಿರೋದ್ರಿಂದ ಇಷ್ಟು ನಿಷ್ಠಾವಂತ ಕಾರ್ಯಕರ್ತ, 35-40 ವರ್ಷ ಈ ಪಕ್ಷಕ್ಕೆ ಕೆಲಸ ಮಾಡಿದಂತ ಒಬ್ಬ ಕಾರ್ಯಕರ್ತ, ಹಿಂದುತ್ವವಾದಿ, ಯಾಕೆ ಚುನಾವಣೆ ನಿಲ್ತಾ ಇದ್ದಾರೆ? ಒಂದೇ ಮಾತು, ಎಂ ಎಲ್ ಎ ನಿಲ್ಬೇಡಿ ಚುನಾವಣೆಗೆ, ಒಪ್ಕೊಂಡೆ. ಇಂಥವ್ರು ನಿಲ್ತಿರೋದು ಯಾಕೆ? ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಹಿಂದುಳಿದವರು ದಲಿತರದ್ದು ದೊಡ್ಡ ಸಂಘಟನೆ ಆಗಿತ್ತು, ಲಕ್ಷಾಂತರ ಜನ ಸೇರಿದ್ರು ಕೂಡ ಚಂದ್ರದಲ್ಲಿ. ಯಡಿಯೂರಪ್ಪರು ಕಂಪ್ಲೇಂಟ್ ಕೊಟ್ರು, ಬೇಡ ಅಂತ ದೊಡ್ಡ ರೈಡ್ರು ವಾಪಸ್ ತಗೊಂಡೆ. ಈ ರೀತಿ ಸೂಚನೆಗಳು ಕೊಟ್ಟ ತಕ್ಷಣ ಒಪ್ಕೊಂಡಂತ ವ್ಯಕ್ತಿ ಈಗ ಯಾಕೆ ಈ ಸೂಚನೆನೂ ಕೇಳ್ತಿಲ್ಲ? ಯಾಕೆ ಅಂತಂದ್ರೆ ಯಾರು ಒಬ್ಬರಿಗೆ ಈ ರೀತಿ ನಿಲ್ಲೋದ್ರಿಂದ ಕೇಂದ್ರ ನಾಯಕರು ಅರ್ಥ ಆಗುತ್ತೆ, ರಾಜ್ಯ ನಾಯಕರು ಅರ್ಥ ಆಗುತ್ತೆ, ಎಲ್ಲ ಸಂಘಟನೆ ಕೆಲಸ ಮಾಡಿರೋರಿಗೆ ಮಾಡ್ತಾ ಇರೋರಿಗೆ ಒಂದು ವಿಶ್ವಾಸ ಬರುತ್ತೆ, ಹೌದಪ್ಪ ಈಶ್ವರಪ್ಪ ಇವರು ಹೋರಾಟ ಮಾಡ್ತಿರೋದ್ರಿಂದ ನಮ್ಮ ಪರವಾಗ ಒಬ್ಬ ಧ್ವನಿ ಎತ್ತಿದ್ದಾರೆ. ಈ ಚರ್ಚೆ ಶುರು ಆಗ್ತಿದ್ರಿಂದ ನನಗೆ ವಿಶ್ವಾಸ ಇದೆ ಈ ಚುನಾವಣೆ ಆದ ತಕ್ಷಣ ಈ ಮೂರು ಕುಡುಕ ಮೂರು ಕೂಡ ಬೆಲೆ ಸಿಗುತ್ತೆ. ಇನ್ನು ನಾನೆಲ್ಲ ನನಗೆ ಬೆಂಬಲಿಗರು ತುಂಬಾ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೇನೆ, ಅವ್ರು ಏನೇನೇ ಅಪಪ್ರಚಾರ ಮಾಡಿಕೊಂಡು ಯಾವ ಅಪಪ್ರಚಾರಕ್ಕೂ ನಂಬಬೇಡಿ. ನಾನಿನ್ನು ನನ್ನ ಚುನಾವಣಾ ಚಿಹ್ನೆಗೋಸ್ಕರ ಕಾಯ್ತಾ ಇದ್ದೆ. ಈಶ್ವರಪ್ಪ ಅಂತಿದ್ದಂಗೆ ಬಿಜೆಪಿ, ಬಿಜೆಪಿ ಅಂದ ತಕ್ಷಣ ಕಮಲ, ಈ ಭಾವನೆಗಳಿದೆ. ಆದರೆ ಈಶ್ವರಪ್ಪ ಈಗ ಪಕ್ಷೇತರ ಅಭ್ಯರ್ಥಿ
ಎಲ್ರಿಗೂ ಗೊತ್ತಿದೆ, ಸಾಕಷ್ಟು ಜನಕ್ಕೆ ಗೊತ್ತಿದೆ. ಮತ್ತು ಅವರಷ್ಟು ಜನ ಚಿಹ್ನೆ ಯಾವುದು ಅಂತ ಕಾಯ್ತಾ ಇದ್ದಾರೆ. ಇಪ್ಪತ್ತೆರಡಕ್ಕೆ ಚಿಹ್ನೆ ಸಿಗತ್ತೆ. ಚಿಹ್ನೆ ಸಿಕ್ತಿದ್ದಂಗೆ ಆ ನಮ್ಮೆಲ್ಲ ಕಾರ್ಯಕರ್ತರು ಹಿತೈಷಿಗಳು ಆ ಚಿಹ್ನೆಗಳನ್ನ ಮುಗ್ಧ ಮತದಾರರಿಗೂ ತಲುಪಿಸ್ಬೇಕು. ಚಿಹ್ನೆ ಈಶ್ವರಪತಿ, ಚಿಹ್ನೆ ಈ ಚಿಹ್ನೆ ಚಿಹ್ನೆ ಅಂತ. ಏನು ಗೊಂದಲ ಇಲ್ಲ, ಬಿಜೆಪಿ ಹಿಂದುತ್ವವೇ. ಕರ್ನಾಟಕ ರಾಜ್ಯದಲ್ಲಿರುವಂತ ಯಡಿಯೂರಪ್ಪನವರು ಅವ್ರ ಮಗ ವಿಜೇಂದ್ರ ಅವ್ರ ಕೈಲಿಗೆ ಅಪ್ಪ ಮಕ್ಕಳ ಕೈ ಸಿಕ್ಕಿದಂತ ಪಾರ್ಟಿ ಇದು ಹಿಂದುತ್ವವನ್ನು ಪಕ್ಕಕ್ಕೆ ಸರಿಸ್ತಾ ಇದ್ದಾರೆ. ನಾನು ಹೇಳ್ದಲ್ಲ, ನಾನು ಈಗಾಗಲೇ ಹೇಳಿದ್ದೆ, ಬಸವನಗೌಡ ಪಾಟೀಲ್, ಹದಿನಾಡು, ಸಿ ಟಿ ರವಿ, ಪ್ರತಾಪ್ ಸಿಂಹ, ಅನಂತಕುಮಾರ್ ಹೆಗಡೆ, ಸದಾನಂದ ಗೌಡರು, ನಾನು, ನಮ್ಮನ್ನು ಹಿಂದುತ್ವದಿಂದ ತಪ್ಪಿಸೋಕೆ ಯಾರ ಕೈಯಲ್ಲಿ ಸಾಧ್ಯ ಇಲ್ಲ. ನಮ್ಮ ಸಿದ್ಧಾಂತ ಹಿಂದುತ್ವವೇ. ಇದಕ್ಕೋಸ್ಕರ ಈ ಪಾರ್ಟಿಲೂ ಇರೋದು ನಾವು. ಈ ಹಿಂದುತ್ವದ ಪಾರ್ಟಿ ದೇಶದ ಭಾರತೀಯ ಜನತಾ ಪಾರ್ಟಿ ಕೈಯಲ್ಲೂ ಇದೆ. ಇಲ್ಲಿ ಅಪ್ಪ ಮಕ್ಕಳು ಅದನ್ನ ಪಕ್ಕಕ್ಕೆ ಸರಿಸೋ ಪ್ರಯತ್ನ ನಡೆಸ್ತಿದ್ದಾರೆ. ಅದ್ರ ವಿರುದ್ಧವೇ ನಮ್ಮ ಹೋರಾಟ. ಸರ್, ಮೋದಿ ಫೋಟೋ ಗೊಂದಲ ಆಗ್ತಿದೆಯಾ? ಬಹಳ ಒಳ್ಳೆ ಸಬ್ಜೆಕ್ಟ್ ಇಟ್ಟಿದ್ದಾರೆ, ನೀವು ಕ್ಲಿಯರ್ ಮಾಡ್ಕೊಡಿ. ಬಿಜೆಪಿ ಹಿಂದುತ್ವ, ಈಶ್ವರಪ್ಪನ ಹಿಂದುತ್ವ ಒಂದೇನೆ. ರಾಷ್ಟ್ರ ಮಟ್ಟದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಅಪ್ಪ ಮಕ್ಕಳ ಕೈಯಲ್ಲಿ ಸಿಕ್ಕಿರುವಂತ ಬಿಜೆಪಿ ಹಿಂದುತ್ವ ಅದು ಹಿಂದುತ್ವ ಅಲ್ಲ. ಯಾವುದೋ ಒಂದು ಜಾತಿಗೆ ಜೋಡಿಸಕ್ ಪ್ರಯತ್ನ ನಡೆಸ್ತಾ ಇದ್ದಾರೆ, ತನಗೆ ಬೇಕಾದಂತ ವ್ಯಕ್ತಿಗಳಿಗೆ ಸೀಟ್ ಪಡೆದ ಪ್ರಯತ್ನ ನಡೆಸಿದ್ದಾರೆ. ಆ ಹಿಂದುತ್ವ ಅಲ್ಲ ನಮ್ದು, ಮೋದಿ ಹಿಂದುತ್ವವೇ ನಮ್ದು. ಇಷ್ಟೊಂದು ಜನ ನಮ್ಮ ಕಾರ್ಯಕರ್ತರು ಹೋರಾಟಗಾರರು, ಎಷ್ಟು ಸರಿ ಪೊಲೀಸ್ ಸ್ಟೇಷನ್ ಹೋಗಿಲ್ಲ, ಎಷ್ಟು ಸರಿ ಜೈಲಿಗೆ ಹೋಗಿಲ್ಲ, ಹಿಂದುತ್ವಕ್ಕೋಸ್ಕರನೇ. ಆ ಹಿಂದುತ್ವದ ನಾಯಕರ ಪಕ್ಕಕ್ಕೆ ಯಾಕೆ ಸರಿಸ್ತಾ ಇದ್ದಾರೆ? ಆ ನಾಯಕರು ಪರವಾಗಿ ಹೋರಾಟ ಮಾಡ್ತಿರೋ ಈಶ್ವರಪ್ಪ, ಇದು ಒರಿಜಿನಲ್ ಹಿಂದುತ್ವ. ನಾನು ಇವತ್ತಿನ ಪತ್ರಿಕೆ ನೋಡಿದೆ, ನನಗೆ ಸ್ವಾಭಾವಿಕವಾಗಿ ಯಾರ್ಯಾರ ಬಗ್ಗೆ ಟೀಕ ಮಾಡ್ತಾರೋ ಉತ್ತರ ಕೊಡ್ತಾ ಯೋಚನೆ ಮಾಡಕ್ ಹೋಗಲ್ಲ. ಆದ್ರೆ ಮಂತ್ರಿಗಳು ಮೊನ್ನೆ ಮಧು ಬಂಗಾರದವ್ರು ಹೇಳಿದ್ದಾರೆ ಈಶ್ವರಪ್ಪನವ್ರದ್ದು ಬಿಜೆಪಿ ಬಿಟ್ಟು ಸ್ವಲ್ಪ ಅವರು ಅಮೆಂಡ್ ಮಾಡ್ಕೋಬೇಕು. 60-70% ಕಾರ್ಯಕರ್ತರು ನನ್ನ ಜೊತೆಗೇ ಇದ್ದಾರೆ, ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು. ನಂದೇ ಒರಿಜಿನಲ್ ಬಿಜೆಪಿ, ಗೊತ್ತಿಲ್ಲ ಪಾಪ ಅವರಿಗೆ. ಬಿ ಟೀಮ್ ನಮ್ದಲ್ಲ, ಈಗಿರುವಂತ ರಾಘವೇಂದ್ರ ಬಿ ಟೀಮು, ಮತ್ತೆ ನಿಮ್ದು ಜೆ ಡಿ ಎಸ್ ಬಿಜೆಪಿ ಒಂದಾಗಿದೆ ಅಲ್ಲ, ಕಾಂಗ್ರೆಸ್ ಇದ್ದು ನಿಮ್ ಡಮ್ಮಿ ಟೀಮ್ ಅಂದ್ರೆ ನಿಮ್ಗೆ ಸಿಟ್ಟು ಬರುತ್ತೆ. ಸ್ಪಷ್ಟ ಹೇಳಿ ನೋಡೋಣ, ನೀವು ಯಡಿಯೂರಪ್ಪನವ್ರ ಜೊತೆಗೆ ಅವ್ರ ಮಕ್ಕಳ ಜೊತೆ ಹೊಂದಾಣಿಕೆಯನ್ನು ಮಾಡ್ಕೊಂಡಿಲ್ಲ, ಹೊಂದಾಣಿಕೆ ಇದ್ದೇನೆ ಗೀತಾ ರಾಜ್ಕುಮಾರ್ ಅವ್ರ ಚುನಾವಣೆ ಗೆಲ್ಸಿಲ್ಲ ಅಂತ ಜನರ ಮುಂದೆ ಹೇಳ್ಬಿಡ್ಲಿ ನೋಡೋಣ. ಬಿ ಟೀಮು ಅಂತ ನನ್ನ ಬಗ್ಗೆ ಹೇಳ್ತಾರೆ, ಸರಿ, ನಮ್ದು ಎ ಟೀಮೇ, ನಮ್ದೇ ಬಿ ಜೆ ಪಿ. ಹೊಂದಾಣಿಕೆ ರಾಜಕಾರಣಕ್ಕೆ ಮಾಡ್ಕೊಂಡಿಲ್ವಾ? ಹಿಂದೆ ಶಿಕಾರಿಪುರದಲ್ಲಿ ಕಾಂಗ್ರೆಸ್ಸು ಬಿ ಜೆ ಪಿ ಹೊಂದಾಣಿಕೆ ಮಾಡಿಕೊಂಡು ಆ ಒಂದು ನಾಗರಾಜ್ ಗೌಡನ್ನ ಮನೆಗೆ ಅನ್ಯಾಯ ಮಾಡಿ ತೆಗಿಲಿಲ್ವಾ? ನಾವು ಸಾಧುರ್ಲಿಂಗಾಯಿತರು ಪರ, ಸಾಧುರ್ಲಿಂಗಾಯಿತರು ಪರ ಅಂತ ಹೇಳ್ತಿರ್ತಾರ ಆ ವ್ಯಕ್ತಿಗಳಿಗೆ, ಅದೇ ರೀತಿ ಹಿಂದುಳಿದ ವರ್ಗದ ಪರ ಅಂತ ಹೇಳಿದಂಥ ವ್ಯಕ್ತಿಗಳಿಗೆ ಒಂದು ಕಡೆ ಸಾಧುರ್ಲಿಂಗಾಯಿತರು ನಾಗರಾಜ್ ಗೌಡನ್ನು ತೆಗೆದ್ರಿ, ಮತ್ತೊಂದು ಕಡೆ ಗೋಡಿ ಮಹಾಂತೇಶನ ಹಿಂದುಳಿದವ್ರಿಗೆ ತೆಗೆದ್ರಿ. ಯಾತಕ್ಕೆ? ತಮ್ಮ ಮಗನ ಕೆಲ್ಸ್ಕೋಬೇಕು, ಯಡಿಯೂರಪ್ಪನವರು ವಿಜೇಂದ್ರ ಕೆಲ್ಸ್ಕೋಬೇಕು ಅಂತ ಸಾಧುರ್ಲಿಂಗಾಯಿತರು ಮೋಸ ಮಾಡಿದ್ರು, ಹೊಂದಾಣಿಕೆ ಮಾಡಿಕೊಂಡು ಹಿಂದುಳಿದ ವರ್ಗದ ಗೋಡಿ ಮಹಾಂತೇಶ್ಗೂ ಮೋಸ ಮಾಡಿಕೊಂಡ್ರು. ಇದಿಲ್ಲ ಅಂತ ಹೇಳ್ಬಿಡ್ಲಿ ಮಧು ಬಂಗಾರ ಬರವಣ್ಣ. ಅದಕ್ಕೋಸ್ಕರ ನಾನು ಹೇಳ್ತೀನಿ, ನನಗೆ ಟೀಕೆ ಮಾಡೋಂಥ ಸಂದರ್ಭದಲ್ಲಿ ಯಾವುದು ಟೀಕೆ ಮಾಡಬೇಕು ಅಂತ ಹೇಳಿ ಟೀಕೆ ಮಾಡಲಿ. ಎ ಟೀಮ್ ಬಿ ಟೀಮ್ ಎಲ್ಲ ನನ್ನ ಸಹಾಯೋತಂತನು, ನನ್ನ ಬಿ ಎ ಜೆ ಪಿ ಬಿ ಜೆ ಪಿನೇ, ನಾನು ಎ ಟೀಮೇ. ನಿಮ್ಮ ಹೊಂದಾಣಿಕೆ ರಾಜಕಾರಣ ಇದೆಯಲ್ಲ ಯಡಿಯೂರಪ್ಪನವ್ರ ಜೊತೆಗೆ, ಮೊನ್ನೆ ಅಸೆಂಬ್ಲಿನೂ ಮಾಡ್ಕೊಂಡಿದ್ದೀರಿ, ಈಗ ಲೋಕಸಭೆಯಲ್ಲೂ ಮಾಡ್ಕೊಂಡಿದ್ದೀರಿ. ಗೀತಾ ಶಿವರಾಜ್ ಕುಮಾರ್ ಬಗ್ಗೆ ನನ್ನ ಸಿಸ್ಟರ್ ಇದ್ದಂಗೆ, ಆ ಹೆಣ್ಮಕ್ಳ ಬಗ್ಗೆ ನಾನು ಮಾತಾಡಲ್ಲ. ಅದೇ ನಿಮ್ಮ ಹೊಂದಾಣಿಕೆ ಮಾಡಿಕೊಂಡು ಇಡೀ ಕಾಂಗ್ರೆಸ್ ಪಕ್ಷದ ಅತಿ ಹೆಚ್ಚು ಬೆಂಬಲಿಗರು ಇವತ್ತು ಭಾರತೀಯ ಜನತಾ ಪಾರ್ಟಿಯಿಂದ ಹೊರಗೆ ಬಂದಿರಂತ ನನಗೆ ಬೆಂಬಲ ಕೊಡ್ತಾ ಇದ್ದಾರೆ. ಕಾಂಗ್ರೆಸ್ಸಿಗರೇ ಬೆಂಬಲ ಕೊಡ್ತೀಯ, ನನಗೆ ಬೇಕಾದ್ರೆ ಪಟ್ಟಿ ಕೊಡ್ತೀನಿ. ನಾನು ಅದಕ್ಕೋಸ್ಕರ ಹೇಳ್ತಾ ಇರೋದು, ಟೀಕೆ ಮಾಡೋಂಥ ಸಂದರ್ಭದಲ್ಲಿ ಈಶ್ವರಪ್ಪನ ಎಲ್ಲರೂ ಟೀಕೆ ಮಾಡಿದಂಗೆ ಹಗುರವಾಗಿ ಟೀಕೆ ಮಾಡಕ್ಕೆ ಹೋಗ್ಬೇಡಿ. ನಾನು ಒರಿಜಿನಲ್ ಬಿ ಜೆ ಪಿ, ನನ್ನ ಸಹಾಯತಕ್ಕೂ ನಾನು ಬಿ ಜೆ ಪಿ. ನೀವು ಯಾವ ಪಾರ್ಟಿಗೆ ಹೋಗ್ಬಿಟ್ಟು ಬಂದಿದ್ದೀರಿ? ಯಡಿಯೂರಪ್ಪ ಆಗಲಿ, ನೀವಾಗಲಿ ಎಷ್ಟು ಪಾರ್ಟಿಗೆ ಹೋಗ್ಬಿಟ್ಟು ಬಂದಿದ್ದೀರಿ? ನಾನು ಅದಕ್ಕೋಸ್ಕರ ನಿಮಗೆ ಅಧಿಕಾರವೇ ಮುಖ್ಯ. ಜೆ ಡಿ ಎಸ್ನಲ್ಲಿ ಇದ್ದೀರಿ, ಕಾಂಗ್ರೆಸ್ ಹೋದ್ರಿ, ಕೆ ಜಿ ಪಿ ಕಟ್ಟಿದ್ರಿ, ಯಾವ ಪಾರ್ಟಿಗಳು ಬೇಕಾದ್ರೆ ಹೋಗಿ ಬರೋರು ನೀವು. ನಾನು ಬಾಲ್ಯದಿಂದಲೂ ಆರ್ ಎಸ್ ಎಸ್ ಸ್ವಯಂ ಸೇವಕ, ಪದವೀಧರ ಆದ ತಕ್ಷಣ ಬಿ ಜೆ ಪಿ ಸೇರ್ಕೊಂಡಿದ್ದೀನಿ. ಅಲ್ಲಿಂದ ಇಲ್ಲಿ ತನಕ ಕೂಡ ಯುವ ಮೋರ್ಚಾ ಅಧ್ಯಕ್ಷ ಆಗಿದ್ದೀನಿ, ರಾಜ್ಯ ಅಧ್ಯಕ್ಷ.
ಎರಡು ಬಾರಿ ಬಿಜೆಪಿ ರಾಜ್ಯ ಬಿಜೆಪಿ ಅಧ್ಯಕ್ಷನಾಗಿದ್ದೀನಿ, ವಿವಿಧ ಇಲಾಖೆಯಲ್ಲಿ ಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ, ಡಿ ಸಿ ಎಂ ಆಗಿದ್ದೀನಿ. ಇದಷ್ಟೂ ಕೂಡ ಭಾರತೀಯ ಜನತಾ ಪಾರ್ಟಿ ಒಂದರಿಂದಲೇ ಕೆ ಜೆ ಪಿಗೆ ಹೋಗ್ಲಿಲ್ಲ, ಜೆ ಡಿ ಎಸ್ಗೆ ಹೋಗ್ಲಿಲ್ಲ, ಇನ್ನೊಂದು ಪಕ್ಷಕ್ಕೆ ಹೋಗ್ಲಿಲ್ಲ. ನಿಮ್ದೇ ಆಯಾ ಪಾರ್ಟಿ ಆಯಾ ಟೀಮು ನೀವು ಹೇಳಿ, ಬಿ ಟೀಮು ಸಿ ಟೀಮು ನನಗೆ ಗೊತ್ತಿಲ್ಲ. ರಾಜ್ಯದ ಜನ ಜಿಲ್ಲೆ ಜನ ನನ್ನನ್ನು ಗುರುತಿರೋದು ಗುರುತಿಸೋದು ನಿಷ್ಠಾವಂತ ಬಿ ಜೆ ಪಿ ಕಾರ್ಯಕರ್ತ ಅಂತಾನೆ. ಈ ಭಾರತೀಯ ಜನತಾ ಪಾರ್ಟಿ ಶುದ್ಧೀಕರಣಗೊಳ್ಬೇಕು ಅನ್ನೋ ಉದ್ದೇಶದಿಂದ ನಾನು ಹೊರಗೆ ಬಂದಿದ್ದೀನಿ, ಚುನಾವಣೆ ಗೆಲ್ತೀನಿ, ಮತ್ತೆ ಬಿ ಜೆ ಪಿ ಜೊತೆಗೆ ಇರ್ತೀನಿ, ಮೋದಿ ಪ್ರಧಾನಮಂತ್ರಿ ಮಾಡ್ತೀನಿ. ಯಾವ್ದು ಆಗತ್ತೆ ಯಾವ್ದು ಆಗಲ್ಲ ನಿಮಗೆ ತುಂಬಾ ಸ್ಪಷ್ಟವಾಗಿ ಗೊತ್ತಾಗತ್ತೆ. ಆಗದು ಯಾವ ಕಾರಣಕ್ಕೂ ಬಿಡಲ್ಲ, ಆಗದಿಲ್ಲ ಅನ್ನೋಂಥ ಪರಿಸ್ಥಿತಿ ಬಂದ್ರೆ ನಿಮ್ ಜೊತೆ ಕೂತ್ಕೊಂಡು ಹೋರಾಟದಿಂದ ಲಾಭ ಆಗತ್ತಾ ಹೋರಾಟ ಮಾಡ್ತೇನೆ, ಆಗಲ್ಲ ಅಂತ ಕನ್ವಿನ್ಸ್ ಮಾಡ್ತೇನೆ. ನೂರಾರು ಸಮಸ್ಯೆಗಳ ಜಿಲ್ಲೆಯಲ್ಲಿ ಇಲ್ಲ ಅಂತ ನಾನು ಹೇಳಲ್ಲ. ಆ ಸಂಬಂಧಪಟ್ಟ ಹೋರಾಟಗಾರನ್ನ ಚುನಾವಣೆ ಮುಗಿತಿದ್ದಂಗೆನೆ ಗೆಲ್ತಿದ್ದಂಗೆನೆ ಮೋದಿ ಪ್ರಧಾನಮಂತ್ರಿ ಆಗ್ತಿದ್ದಂಗೆ ಅವ್ರ ಜೊತೆ ಸಪರೇಟ್ ಸಪರೇಟ್ ಮೀಟಿಂಗ್ ಮಾಡಿ, ಅದು ಹೊಸನಗರ ಭಾಗಕ್ಕೆ ಹೋದ್ರೆ ಅಲ್ಲಿ ಸಮಸ್ಯೆ ಬೇರೆ, ಭದ್ರಾವತಿ ಹೋದ್ರೆ ಅಲ್ಲಿ ಸಮಸ್ಯೆ ಬೇರೆ, ಇದೆಲ್ಲ ಸಮಸ್ಯೆಗಳು ಅವ್ರ ಹತ್ರ ಕೂತ್ಕೊಂಡು ಚರ್ಚೆ ಮಾಡಿ ಕೇಂದ್ರಕ್ಕೂ ಅವ್ರನ್ನೇ ಕರ್ಕೊಂಡು ಹೋಗ್ತಾರೆ. ಅವ್ರಿಗೆ ಕ್ಲಿಯರ್ ಆಗ್ಬೇಕು, ಹೌದು ಇಂಥದ್ದು ನಮ್ಗೆ ಆಗತ್ತೆ ಇಂಥದ್ದು ಆಗಲ್ಲ, ಅವ್ರಿಗೆ ಕ್ಲಿಯರ್ ಆಗ್ಬೇಕು. ದಿನ ನಿಮ್ಗೆ ಬಿ ಎಸ್ ಎಲ್ ಮಾಡಿಕೊಡ್ತೇನೆ, ಬಿ ಎಸ್ ಎಲ್ ಮಾಡಲಿಲ್ಲ ಅಂದ್ರೆ ಭದ್ರಾವತಿ ಕಾಲಿಡಲ್ಲ, ಬಿ ಎಸ್ ಎಲ್ ಮಾಡಲಿಲ್ಲ ಅಂದ್ರೆ ನನ್ಗೆ ಒಂದು ಓಟ್ ಕೊಡಬೇಡಿ. ಅದೆಲ್ಲ ಕಾರ್ಮಿಕರು ನೆನ್ಪಿಟ್ಕೊಂಡಿದ್ದಾರೆ. ನಾನು ಭದ್ರಾವತಿಗೆ ಹೋದಾಗ ಇದೇ ಪ್ರಶ್ನೆ ಕೇಳಿದ್ದಕ್ಕು ಇದೇ ತುಂಬಾ ಒಂದು ಸ್ಪಷ್ಟ ಉತ್ತರ ಕೊಟ್ಟಿದ್ದೀನಿ, ನಿಮ್ಮನ್ನೇ ದೆಲ್ಲಿ ಕರ್ಕೊಂಡು ಹೋಗ್ತೇನೆ. ಅಲ್ಲಿ ಸ್ಪಷ್ಟ ಅಂದ್ರೆ ನಿಮಗೆ ಗೊತ್ತಾಗತ್ತೆ, ಹಾಗಾಗಿದ್ರೆ ಬಿಡಲ್ಲ. ಸಂಬಂಧಪಟ್ಟ ಮಂತ್ರಿ ಇರ್ಬೋದು, ಪ್ರೈಮ್ ಮಿನಿಸ್ಟರ್ ಇರ್ಬೋದು, ಅವ್ರ ಹತ್ರ ಹೋಗಿ ಕೂತ್ಕೊಂಡು ಬಿ ಎಸ್ ಎಲ್ ಸಮಸ್ಯೆ ಪರಿಹಾರ ಮಾಡೋಕ್ಕಾದ್ರೆ ಖಂಡಿತ ಮಾಡ್ತೇನೆ. ಆಗ್ಲಿಲ್ವಾ, ಯಾಕೆ ಆಗ್ಲಿಲ್ಲ ಅಂತ ಅವರು ಕ್ಲಿಯರ್ ಆಗಿ ಈ ದಿಕ್ಕು ಮೀಟಿಂಗ್ಗಳು ಮಾಡ್ತಾರೆ. ಸರಿ, ಎಂಟು ವಿಧಾನಸಭಾ ಕ್ಷೇತ್ರಗಳಿಂದ ನಾನು ಹೇಳ್ದಲ್ಲ, ಬಡ ಮತದಾರರಲ್ಲಿ ಅನೇಕ ಬಡವರು, ನಾನು ಅವ್ರನ್ನ ಅಪ್ರೋಚ್ ಮಾಡೋಕ್ಕೆ ಆಗಲಿಲ್ಲ, ನಮ್ಮೆಲ್ಲ ಕಾರ್ಯಕರ್ತರು ಅಪ್ರೋಚ್ ಮಾಡೋಕ್ಕೆ ಆಗಿಲ್ಲ. ಪತ್ರಿಕೆಗಳಲ್ಲಿ ಟಿವಿನಲ್ಲಿ 12ನೇ ತಾರೀಕು ಈಶ್ವರಪ್ಪ ನಾಮಪತ್ರ ಸಲ್ಲಿಸ್ತಾರೆ ಅನ್ನಂಥ ಸುದ್ದಿ ತಿಳಿದು ಅವರಾಗೆ ಅವ್ರು ಸ್ವಯಂ ಪ್ರೇರಿತಾಗಿ ಬಂದಿದ್ದಾರೆ. ನಾನು ಹೆಂಗೆ ಅವ್ರು ಋಣಗಳನ್ನು ತೀರಿಸ್ಬೋದು ನನಗೆ ಗೊತ್ತಿಲ್ಲ. ನಾನು ಹೇಳ್ದಲ್ಲ, ಅಷ್ಟು ಜನ ಸೇರ್ತಾರೆ ಅಂತ ಕಲ್ಪನೆ ಕೂಡ ನನಗೂ ಇರಲಿ. ಹಾಗಾಗಿ ಅವರೆಲ್ಲರೂ ವಿಶ್ವಾಸವನ್ನು ಗಳಿಸಿ ಮುಂದುವರಿತೇವೆ, ಖಂಡಿತ 100 ಗೆಲ್ತೇವೆ. ಇದು ಎರಡನೇ ಅಂಶ. ಮೂರನೇದು, ಕೆಲವು ಕಡೆ ನಮ್ಮ ಕಾರ್ಯಕರ್ತರು ಬಸ್ಗಳಲ್ಲಿ ವ್ಯವಸ್ಥೆ ಮಾಡಿದ್ರು ಇಡೀ ಜಿಲ್ಲೆನಲ್ಲಿ. ಆ ಬಸ್ಗಳ ಓನರ್ಗಳಿಗೆ ಯಾವ ಕಾರಣಕ್ಕೂ ಬಸ್ಗಳು ತಗೊಂಡು ಹೋಗಬೇಡಿ ಅಂತ ಬಸ್ಗಳನ್ನು ಹೊರಡುವಂಥ ಬಸ್ಗಳನ್ನು ತಡೆ ಹಾಕಿದ್ದಾರೆ. 100 ಬಸ್ ಹೇಳಿದ್ರೆ 25 ಬಸ್ಗಳು 25 ಬಸ್ಗಳು ಕೊಡೋಕ್ಕಾಗಲಿಲ್ಲ ಒಪ್ಕೊಂಡವರು. ಈ ರೀತಿ ಅವ್ರ ಮೇಲೆ ಕೂಡ ಯಾವ ಒತ್ತಡಗಳು ಮಾಡಬೇಕು ಗೊತ್ತಿಲ್ಲ, ಬಸ್ಗಳು ತಡೆದ್ರು. ಆದರೂ ಕೂಡ ಬಸ್ ತಡೆದ್ರು ಕೂಡ ಜನ ಟ್ಯಾಕ್ಸು ಟೆಂಪೋಗಳನ್ನು ಅದೇ ರೀತಿ ಕಾರ್ಗಳು ನಡ್ಕೊಂಡು ಬನ್ನಿ ಪ್ರಭಾಕರಿಗೆ ಗಿಡ ಬನ್ನಿ ಟ್ರ್ಯಾಕ್ಟ್ರು ಈ ರೀತಿ ಯಾವ ವೆಹಿಕಲ್ ಸಿಗ್ತೋ ಅಂತ ವೆಹಿಕಲ್ಗಳು ಮಾಡ್ಕೊಂಡು ಬಂದಿದ್ದಾರೆ. ನಾನು ಅದಕ್ಕೋಸ್ಕರ ಹೇಳ್ತಾನೆ, ಈ ಒಂದು ಚೂರ ಹೇಳ್ಬೇಡಿ ಸರ್, ಇಲ್ಲ ಕಾಂಗ್ರೆಸ್ ಅವ್ರ ಕಡೆ ನಾನು ಯಾಕೆ ಹೇಳಕೊಂಡಿದ್ದೀನಿ ಅಂತಂದ್ರೆ, ನೀವು ಈ ರೀತಿ ರಾಜಕಾರಣ ಮಾಡ್ಕೊಂಡು ಅಂದ್ರೆ ಯಾರನ್ನ ತಡೆದಿರೋ ಅವ್ರಿಗೆ ಇನ್ನೂ ಆಕ್ರೋಶ ಬರುತ್ತೆ. ಆಕ್ರೋಶ ಬಂದು ಅವರೇ ಬರೋದು ನಿಲ್ಲಿಸಿಲ್ಲ, ಅವರ ಬೇರೆ ವ್ಯವಸ್ಥೆಗಳು ಮಾಡ್ಕೊಂಡು ಅವ್ರು ಬಂದಿದ್ದಾರೆ, ಇನ್ನೂ ಅವ್ರಿಗೆ ಸಿಟ್ಟು ಬರುತ್ತೆ ಈ ರೀತಿ ಮಾಡೋದು ಒಳ್ಳೇದಲ್ಲ ಅಂತ. ಅದಕ್ಕೋಸ್ಕರ ಚುನಾವಣೆ ನೇರ ಚುನಾವಣೆ ಮಾಡಿ, ಈ ರೀತಿ ಅಪಪ್ರಚಾರ ಮಾಡಿ ಚುನಾವಣೆ ನಿಲ್ಲಲ್ಲ ಇಲ್ಲಲ್ಲ ಅಂತ ಅಪಪ್ರಚಾರ ಮಾಡೋದು, ಚುನಾವಣೆ ನಾಮಿನೇಷನ್ ಹಾಕೋಕೆ ಬರೋಕ್ಕೆ ತಡೆಯೋದು, ಇದೆಲ್ಲ ವ್ಯವಸ್ಥೆ ಅಲ್ಲ. ನನ್ನ ಜೀವನದಲ್ಲಿ ಕೇಳುವುದಿಲ್ಲ, ನಾನು ಮಾಡುವಿಲ್ಲ. ಇದ್ರ ಬಗ್ಗೆ ಹುಡುಗ ಇಬ್ಬರಿಗೂ ನಾನು ಹೇಳಕ್ಕೆ ಇಷ್ಟಪಡ್ತೇನೆ, ನೇರ ಚುನಾವಣೆ ದಯವಿಟ್ಟು ಬನ್ನಿ. ನಿಮ್ಮ ಯಾವುದೇ ಅಪಪ್ರಚಾರಕ್ಕೆ ನಾನು ಬಗ್ಗಲ್ಲ, ನಾನು ಚುನಾವಣೆ ನಿಲ್ಲನೇ. ನಿಮ್ಗೆ ಯಾವುದೇ ದಾರಿ ತಪ್ಪಂತ ವ್ಯವಸ್ಥೆ ಮಾಡಿದ್ರು ಕೂಡ ನನಗೆ ಬೆಂಬಲ ಕೊಡುವಂಥ ಜನ ಬಂದೇ ಬರ್ತಾರೆ, ನನಗೆ ಬೆಂಬಲ ಕೊಟ್ಟೇ ಕೊಡ್ತಾರೆ, ಚುನಾವಣೆ ನಾವು ಗೆಲ್ತೀವಿ. ಅವ್ರಿಗೆ ಭಯ ಶುರುವಾಗಿ ಬಹಳ ದಿನ ಆಗೋಯ್ತು, ಇವತ್ತಲ್ಲ. ಇನ್ನು ಹಿಂದುತ್ವ ಉಳಿಸೋದು ನನ್ನ ಚುನಾವಣಾ ಪ್ರಣಾಳಿಕೆ, ಭಾರತೀಯ ಜನತಾ ಪಾರ್ಟಿಯನ್ನು ಶುದ್ಧೀಕರಣಗೊಳಿಸೋದು ನನ್ನ ಚುನಾವಣಾ ಪ್ರಣಾಳಿಕೆ, ಅಪ್ಪ ಮಕ್ಕಳಿಂದ ಈ ಪಕ್ಷವನ್ನ ಉಳಿಸೋದು, ಅಭಿವೃದ್ಧಿ ಉಳಿದಿದ್ದೆಲ್ಲವೂ ಕೂಡ
ಕೇಂದ್ರ ನಾಯಕರ ಜೊತೆ ಕೂತು ಚರ್ಚೆ ಮಾಡಿ ಏನೇನು ಅಭಿವೃದ್ಧಿ ಮಾಡಬೇಕು. ಈಗ ಇವತ್ತಿನ ತನಕದ್ದು ಕೂಡ ನಮ್ಮ ಜಿಲ್ಲೆ ಸಾಕಷ್ಟು ಅಭಿವೃದ್ಧಿ ಮಾಡೋದಕ್ಕೆ ಒಬ್ಬ ವ್ಯಕ್ತಿ ಅಲ್ಲ, ಮೋದಿನೇ ಮಾಡಿದ್ದು, ಅವ್ರು ಸಹಕಾರ ಕೊಟ್ಟಿದ್ದರು. ಅದೇ ರೀತಿ ಮೋದಿನೂ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಏನು ಮಾಡಬೇಕು ಅಂತ ಸಹಕಾರ ತಗೊಂಡು ಏನೇನು ಅಭಿವೃದ್ಧಿ ಮಾಡಬೇಕು ಇಡೀ ಜಿಲ್ಲೆನಲ್ಲಿ ಖಂಡಿತ ಮಾಡ್ತೇನೆ. ನಿಮ್ಮನ್ನೆಲ್ಲ ಕೂರಿಸ್ಬೋದಿನ ಇವಾಗ ಲೋಕಸಭೆ ಇವತ್ತು ಹೇಳಿ ಸರ್, ಅದಕ್ಕೆ ಇವತ್ತು ನಾ ಚುನಾವಣೆ ನಿಂತಿರೋದು ರಸ್ತೆ ಚರಂಡಿ ದೀಪ ನೀರು ಬ್ರಿಡ್ಜು ಬಿಲ್ಡಿಂಗ್ಗಳು ಅಲ್ಲ. ಸ್ವಾತಂತ್ರ್ಯ ಪೂರ್ವ ಮುಂಚೆನೂ ಕೂಡ ಬ್ರಿಟಿಷರು ಇವೆಲ್ಲ ಮಾಡ್ತಾ ಇದ್ರು. ಬ್ರಿಟಿಷರು ಮಾಡಿಲ್ಲೇನು? ಹಾಗಾದ್ರೆ ಬ್ರಿಟಿಷರ್ ಕೈಯಲ್ಲಿ ಮತ್ತೆ ಕೊಡ್ತೀರ ಪಾರ್ಟಿನ ಸರ್ಕಾರವನ್ನ? ನಾನು ನಿಂತಿರೋ ಉದ್ದೇಶವೇ ಬೇರೆ. ಜಿಲ್ಲೆ ಅಭಿವೃದ್ಧಿ ಕೇಂದ್ರದಿಂದ ಯಾರೂ ತರದೇ ಇರೋಷ್ಟು ತನ್ನ ಮಾಡಿದ್ದೇನೆ. ಕರ್ನಾಟಕ ರಾಜ್ಯದಲ್ಲಿ 4,000 ಮನೆಗಳು, ಇವರೆಲ್ಲರೂ ತೊಂದರೆ ಕೊಟ್ಟರು ಕೂಡ ಬಡವ್ರ ಮನೆ ಅಂದ್ರೂ ತಂದಿದ್ದೇನೆ, ಮುಂದುವರೆಸ್ತೇನೆ, ಬಿಡಲ್ಲ. ಅಭಿವೃದ್ಧಿ ಬಗ್ಗೆ ನಾನು ಯಾಕೆ ಪ್ರಸ್ತಾಪ ಮಾಡ್ತಿಲ್ಲ ಅಂತಂದ್ರೆ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ನೆನ್ನೆ ಇಂಡಿಯಾ ಟುಡೇನೂ ಟಿವಿನಲ್ಲಿ ಬಂದಿಲ್ಲ, ನಮ್ಮದು ನೆನ್ನೆ ಕಾರ್ಯಕ್ರಮದ್ದು ಹೆಂಗೆ ರಾಷ್ಟ್ರ ಮಟ್ಟದ ತನಕ ಹೋಗಿದ್ದು ಈಶ್ವರಪ್ಪ ನಿಂತಿರೋದು ರಸ್ತೆ ಮಾಡಿಕೊಡ್ತೀನಿ ಅಂತ ಹೇಳಿದ್ರೆ ಬರ್ತಿದ್ದೇನು ಅಲ್ಲ. ಯಾವ ಸಿದ್ಧಾಂತಕ್ಕೆ ಹೋರಾಟ ಮಾಡ್ತಿದ್ದೀನಲ್ಲ, ಆ ಸಿದ್ಧಾಂತದ ವಿಚಾರ ಇವತ್ತು ಇಡೀ ರಾಜ್ಯದಲ್ಲಿ ದೇಶದಲ್ಲಿ ಚರ್ಚೆ ಆಗ್ತಿದೆ. ಇದಕ್ಕೆ ನಾನು ಒತ್ತು ಕೊಡ್ತಾ ಇದ್ದೆ. ಅಭಿವೃದ್ಧಿ ಕೆಲಸಗಳನ್ನು ಗೆದ್ಮೇಲೆ ನಾನು ಮಾಡೋದು ನನ್ನ ಡ್ಯೂಟಿ. ಯಾವ್ಯಾವ ಹಳ್ಳಿಗಳಲ್ಲಿ ಏನೇನಾಗಬೇಕು, ಆ ಬಗರ್ಗುಂಬ ಸಮಸ್ಯೆಗಳು ಏನೇನಿದೆ ಎಲ್ಲವೂ ನನಗೆ ಗೊತ್ತು. ಬಾರಾಜ್ ಸಮಸ್ಯೆಗಳೇನಿದೆ ಇವೆಲ್ಲ ಏನು ಪರಿಹಾರ ಮಾಡಬೇಕು ಅಂತ ಸಂಬಂಧಪಟ್ಟ ಹೋರಾಟಗಾರನ ಚುನಾವಣೆ ಮುಗಿದಿದ್ದಕ್ಕೆ ಗೆಲ್ತಿದ್ದಕ್ಕೆ ಅವ್ರನ್ನ ಕೂರಿಸ್ಕೊಂಡು ಪರಿಹಾರ ಬಿ ಎಸ್ ಎಲ್ ಎಂ ಪಿ ಎಂ ನಾನು ಮೊನ್ನೆ ಅವೆಲ್ಲ ಕೇಳಿದ್ರು ಭದ್ರಾವತಿ ಸರ್ ಎಂ ಪಿ ಎಂ ಬಿ ಎಸ್ ಎಲ್ ಏನು ಮಾಡ್ತೀರಿ ಅಂತ ನಾನು ನಾನೇ ಮಾಡಿದ್ದೀನಿ ಅಂತ ಪ್ರಚಾರಕ್ಕೆ ನನ್ನ ಜೀವನದಲ್ಲಿ ನಾನು ಹೋಗಿಲ್ಲ. ಸ್ವಲ್ಪ ಕೇಳಪ್ಪ ಅಂದೆ, ನಿಮಿಷ ಕೇಳು, ಸ್ಲಮ್ಗಳಿಗೆ ಹೋಗ್ಬಿಟ್ಟು ಬನ್ನಿ, ನಗರದ ಎಲ್ಲಾ ರಸ್ತೆಗಳಿಗೆ ಹೋಗ್ಬಿಟ್ಟು ಬನ್ನಿ, ಹಿರಿಯರ್ದ ಎಲ್ಲಾ ಸರ್ಕಾರಿ ಶಾಲೆಗಳಿಗೆ ಹೋಗ್ಬಿಟ್ಟು ಬನ್ನಿ, ಎಲ್ಲವೂ ಹೇಳ್ತವೆ ಈಶ್ವರಪ್ಪ ಮಾಡಿದ್ದು ಈಶ್ವರಪ್ಪ ಮಾಡಿದ್ದು ಈಶ್ವರಪ್ಪ ಮಾಡಿದ್ದು ಅಂತ. ನಾನು ಹೇಳ್ಕೊಳಕ್ ಹೋಗಿಲ್ಲ, ಯಾಕಂದ್ರೆ ನಮ್ಮ ಲೀಡರ್ ಯಡಿಯೂರಪ್ಪನವರು ಅವ್ರಿಗೆ ಹೆಸರು ಬಂದರು ಒಂದೇ, ನನಗೆ ಹೆಸರು ಬಂದರು ಒಂದೇ, ಈ ಲೆಕ್ಕದಲ್ಲ ಇದ್ದೆ ನಾನು. ನಾನು ಬಿಡ ಅಲ್ಲಿ ಹೋದ್ರೆ ಹೇಳ್ತಾರೆ ಅವರು, ಈ ಬೀದಿ ರಸ್ತೆ ಯಾರು ಮಾಡಿಸ್ಕೊಟ್ಟಿದ್ದು, ಕುಡಿಯೋ ನೀರಿಗೆ ಎಲ್ಲೆಲ್ಲಿಂದ ನಾನು ತೊಗೊಂಬಂದೆ ಅದು ಹಣ, ನಾನು ಹೇಳ್ತಾರೆ. ನಾನು ಅದಕ್ಕೊಂದು ವಿವರಕ್ಕೆ ಹೋಗಲ್ಲ. ಯಡಿಯೂರಪ್ಪ ಅಂದ ತಕ್ಷಣ ಶಿವಮೊಗ್ಗದಲ್ಲಿ ಕೆಲಸ ಮಾಡ್ತಿದ್ದಾರೆ ಯಡಿಯೂರಪ್ಪ. ನಾನು ಶಂಕರ್ ಕೊಟ್ಟು ಎಲ್ಲರೂ ಸಹಕಾರ ಕೊಟ್ವಿ, ಸಹಕಾರ ಕೊಟ್ಟ ತಕ್ಷಣ ನಮ್ದು ಏನು ಇಲ್ಲ ಅಂತ ಅರ್ಥ. ನಮ್ಮ ಲೀಡರ್ ಅವ್ರಿಗೆ ಹೆಸರು ಬಂದ್ರೆ ನಮಗೆ ಒಂದು ದೊಡ್ಡ ಲೆಕ್ಕ ಅಷ್ಟೇ. ಆಯ್ತು ಬಿಡ, ನಮ್ಮ ಮತ್ ಬೇಡ, ನೀವು ಪ್ರಯತ್ನ ನೆನಪಿಡಿ. ಈಗಿರೋಂಥವ್ರು ಅತಿ ಹೆಚ್ಚು 60-70% ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ನಮ್ಮ ಜೊತೆಗೆ ಇದ್ದಾರೆ. ಅವ್ರು ಮನೆಗಳಿಗೆ ಹೋಗ್ತಾರೆ, ಮನೆಗಳಿಗೆ ಹೋಗಿ ಒಂದು ವಾರ್ಡಿಗೆ ಒಬ್ಬರೇ ಕಾರ್ಪೊರೇಟರ್ ಒಂದು ಅವಕಾಶ, ಒಂದೊಂದು ವಾರ್ಡಿಗೆ 5-5 ಜನ ಕಾರ್ಪೊರೇಟರ್ ಆಶ್ವಾಸನೆ ಕೊಟ್ಟಿದ್ದಾರೆ. ನೀನು ಕಾರ್ಪೊರೇಟರ್ ಮಾಡ್ತೀವಿ, ನೀನು ಕಾರ್ಪೊರೇಟರ್ ಮಾಡ್ತೀವಿ, ಬಾ ನಮ್ಮ ಜೊತೆಗೆ, ಬಾ ನಮ್ಮ ಜೊತೆಗೆ. ಪಾಪ ಮುಗ್ಧ ಕಾರ್ಯಕರ್ತರು ನಂಬುತ್ತಾರೆ. ಹೋಗಿದ್ದವ್ರು ಬಹಳ ಜನ ವಾಪಸ್ಸು ಬಂದಿದೆ ನಮ್ಮ ಜೊತೆಗೆ ಆಗಲೇ. ಇನ್ನು ಬಿಜೆಪಿ ನೆನ್ನೆ ಬಂದಿದ್ರಲ್ಲ 25-30 ಸಾವಿರ ಜನ ತಂದಲ್ಲ, ಇವರೆಲ್ಲರೂ ಕೂಡ ಹಿಂದೂ ಹುಲಿಗಳು, ಕೆಲವು ಹಾವು ಚೇಳುಗಳಿದ್ದಾವೆ ಅದಕ್ಕೆ ಹೆದರುವಂತ ಅವಶ್ಯಕತೆ ಇಲ್ಲ ಅಂತ ಮನೆಯ ಸಂಸತ್ ಸದಸ್ಯರು ಹೇಳಿದ್ದಾರೆ. ಹಾವು ಚೇಳುಗಳಲ್ಲ, ನಮ್ಮ ಜೊತೆಗಿರುವ ಒಟ್ಟು ಹಿಂದೂ ಹುಲಿಗಳು. ಈ ಹಿಂದೂ ಹುಲಿಗಳು ಯಾವುದೇ ಕಾರಣಕ್ಕೂ ಬಗ್ಗಲ್ಲ ಜಗ್ಗಲ್ಲ, ಅದು ಗೊತ್ತಿರಲಿ. ಇವರೆಲ್ಲ ಅಪಪ್ರಚಾರ ಮಾಡೋರಿಗೆ ನಿರಾಶೆ ಆಗುತ್ತೆ. 100-100 ನಾನು ಸ್ಪರ್ಧೆ ಮಾಡ್ತೇನೆ. ಇಡೀ ಜಿಲ್ಲೆಯ ಪ್ರೀತಿಯ ಜನ ಮತದಾರರ ಪರವಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ನಿಮ್ಮ ಆಸೆಗೆ ನಾನು ನಿರಾಶೆ ಮಾಡಲ್ಲ, ನಿಮ್ಮ ಬೆಂಬಲ ನನಗಿದೆ. ನನ್ನ ಚುನಾವಣೆ ಗೆದ್ದೇ ಗೆಲ್ತೇನೆ ಮತ್ತು ನರೇಂದ್ರ ಮೋದಿಯವರು ಕೈ ಬಲಪಡಿಸ್ತೇನೆ ಅನ್ನೋ ಅಂಶವನ್ನು ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ನಿನ್ನೆ